ಎಸ್ ಮೈಸೂರಿನಿಂದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಸನ್ನು ಪಲ್ಟಿಯಾಗಿದೆ. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಎಡತೊರೆ ಗ್ರಾಮದ ಬಳಿ ಈ ಒಂದು ಖಾಸಗಿ ಬಸ್ ಪಲ್ಟಿಯಾಗಿರುವಂತಹ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಎರಡು ಪಲ್ಟಿ ಹೊಡೆದಿದೆ ಖಾಸಗಿ ಬಸ್. ಮೈಸೂರಿನಿಂದ ಕೊಳ್ಳೇಗಾಲಕ್ಕೆ ತೆರಳತಾ ಇತ್ತು ಈ ಒಂದು ಖಾಸಗಿ ಬಸ್. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಎಡತೊರೆ ಗ್ರಾಮದ ಬಳಿ ಈ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾಗಿದೆ. 20 ಜನ ಗಾಯಗೊಂಡಿದ್ದಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಟಿವಿ ಫೈನಲ್ಲಿ ನೋಡ್ತಾ ಇದ್ದೀರಿ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಎಡತೊರೆ ಗ್ರಾಮದ ಬಳಿ ಈ ಒಂದು ಬಸ್ ಪಲ್ಟಿಯಾಗಿರುವಂಥ ಘಟನೆ ನಡೆದಿದೆ. ಮೈಸೂರಿನಿಂದ ಕೊಳ್ಳೇಗಾಲಕ್ಕೆ ಈ ಒಂದು ಖಾಸಗಿ ಬಸ್ ತೆರಳತಾ ಇತ್ತು. ಚಾಲಕನ ಅಜಾಗರೂಕತೆ ಹಾಗೆ ನಿಯಂತ್ರಣ ತಪ್ಪಿ ಈ ಒಂದು ಬಸ್ ಪಲ್ಟಿಯಾಗಿರೋದು ನೋಡ್ತಾ ಇದ್ದೀರಿ. ರಸ್ತೆ ಬದಿಯಲ್ಲಿ ಆ ನೀಲಿ ಬಣ್ಣದ ಬಸ್ ಉರುಳಿ ಬಿದ್ದಿದೆ. ಎರಡು ಉರುಳು ಪಲ್ಟಿಯಾಗಿ ಬಿದ್ದಿರುವಂಥದ್ದು. 20 ಜನಕ್ಕೆ ಗಾಯ ಆಗಿದೆ. ಸಾಕಷ್ಟು ಜನ ಅಲ್ಲಿ ಸೇರಿಕೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂಥ ಪ್ರಯತ್ನ ಕೂಡ ನಡೆದಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಕೊಡ್ತಾರೆ. ಸುರೇಶ್, ಯಾವಾಗ ಆಗಿದ್ದು ಈ ಘಟನೆ, ಹೆಚ್ಚಿನ ಮಾಹಿತಿ ಇದರ ಬಗ್ಗೆ? ಈಗ 1 ಗಂಟೆಗಳ ಹಿಂದಷ್ಟೇ ಈ ಒಂದು ಘಟನೆ ನಡೆದಿರುವಂತದ್ದು. ಗುರುಪ್ರಸಾದ್ ಅಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಆ ಒಂದು ಓವರ್ಟೇಕ್ ಮಾಡುವ ಒಂದು ಬರದಲ್ಲಿ ಈಗಾಗಲೇ ಬಸ್ ಪಲ್ಟಿ ಹೊಡೆದಿರುವಂತದ್ದು. ಕೊಳ್ಳೇಗಾಲಕ್ಕೆ ತೆರಳಿದಂತ ಈ ಬಸ್ ಟಿ ನರಸೀಪುರದ ಎಡದೊರೆ ಬಳಿ ಈಗಾಗಲೇ ಪಲ್ಟಿ ಆಗಿರುವಂತದ್ದು. ಸದ್ಯ 20 ಮಂದಿಗೆ ಗಂಭೀರ ಗಾಯ ಆಗಿ ಸ್ಥಳೀಯರ ಒಂದು ಸಮಯ ಪ್ರಜ್ಞೆ ಮತ್ತೆ ಅಲ್ಲಿದ್ದವರು ಎಲ್ಲರೂ ಕೂಡ ಬಸ್ ಅಲ್ಲಿದ್ದವರನ್ನ ಕೆಳಗಿಳಿಸಿ ಈಗಾಗಲೇ ರಕ್ಷಣೆ ಮಾಡಿರುವಂತದ್ದು. ಸದ್ಯ ಅವರೆಲ್ಲರೂ ಕೂಡ ಟಿ ನರಸೀಪುರ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಈಗಾಗಲೇ ಕರ್ಕೊಂಡು ಹೋಗಿರುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಎಸ್, ಮೈಸೂರಿನ ಟಿ ನರಸೀಪುರ ತಾಲೂಕಿನ ಎಡತೊರೆ ಗ್ರಾಮದ ಬಳಿ ಬಸ್ ಪಲ್ಟಿಯಾಗಿರುವಂಥ ಘಟನೆ ನೋಡ್ತಾ ಇದ್ರೆ ಟಿವಿ ಫೈನ್ ದೃಶ್ಯಗಳಲ್ಲಿ. ಅದು ಸಾಕಷ್ಟು ಫ್ಲಾಟ್ ಏರಿಯಾ, ತುಂಬ ಅಂಥ ಕಡಿದಾದ ರಸ್ತೆ ಏನಲ್ಲ. ಆದರೆ ಚಾಲಕನ ನಿಯಂತ್ರಣ ಕಳ್ಕೊಂಡು ಖಾಸಗಿ ಬಸ್ ಪಲ್ಟಿಯಾಗಿದೆ. ಸೊ ಬಹುಶಃ ಸ್ಪೀಡಾಗಿ ಓವರ್ ಸ್ಪೀಡಾಗಿ ಬರ್ತಾ ಇದ್ನ, ಅಥವಾ ಎದುರುಗಡೆ ಯಾವುದಾದ್ರೂ ವೆಹಿಕಲ್ ಬಂದು ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಬಸ್ಸನ್ನು ಪಲ್ಟಿ ಆಯ್ತಾ ಇದ್ದಕ್ಕಿದ್ದ ಹಾಗೆ ಅನ್ನುವಂಥದ್ದು. ಅಂದರೆ ನಿಯಂತ್ರಣಕ್ಕೆ ಬರದೆ ಖಾಸಗಿ ಬಸ್ ಪಲ್ಟಿಯಾಗಿದೆ. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದೆ.